ಒಂದು ಕಾಲದಲ್ಲಿ ಸ್ಟಾರ್ ಆಗಿ ಗುರುತಿಸಿಕೊಂಡ ಧ್ಯಾನ್ ಈಗ ಮಾಡುತ್ತಿರುವ ಕೆಲಸ ನೋಡಿ. ಈ ಸಿನಿಮಾ ಜಗತ್ತೇ ಹೀಗೆ, ಕೆಲವೇ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ, ನಂತರ ಸದ್ದಿಲ್ಲದೆ ಬಣ್ಣದ ಲೋಕದಿಂದಲೇ ಮರೆಯಾಗಿ ಬಿಡುತ್ತಾರೆ. ಅಂತಹ ಕಲಾವಿದರಲ್ಲಿ ಧ್ಯಾನ್ ಕೂಡ ಒಬ್ಬರು. ಹೌದು, ಧ್ಯಾನ್ ಎಂದೊಡನೆ ಮೊನಾಲಿಸಾ, ಅಮೃತಧಾರೆ ಸಿನಿಮಾಗಳು ತಕ್ಷಣಕ್ಕೆ ಕಣ್ಣ ಮುಂದೆ ಬರುತ್ತವೆ. ಹೌದು, ಕನ್ನಡದಲ್ಲಿ 10, ಹಿಂದಿಯಲ್ಲಿ 9 ಹಾಗೂ ತಮಿಳಿನಲ್ಲಿ 1 ಸಿನಿಮಾದಲ್ಲಿ ಅಭಿನಯಿಸಿದ್ದ ನಟ ಧ್ಯಾನ್ ಇದ್ದಕ್ಕಿದ್ದ ಹಾಗೆ ಬಣ್ಣದ ಲೋಕದಿಂದ ದೂರಾಗಿ ಬಿಟ್ಟರು. ಇನ್ನು ಧ್ಯಾನ್ ಅವರ ನಿಜವಾದ ಹೆಸರು ಸಮೀರ್ ದತ್ತಾಣಿ. 1982 ಗುಜರಾತ್ನಲ್ಲಿ ಹುಟ್ಟಿದ ಸಮೀರ್ ನಂತರ ಮುಂಬೈನಲ್ಲಿ ಬೆಳೆಯುತ್ತಾರೆ. ಆ ಬಳಿಕ ಚಿತ್ರರಂಗದಲ್ಲಿ ಧ್ಯಾನ್ ಎಂದೇ ಪ್ರಖ್ಯಾತಿ ಪಡೆದರು. 2001 ನನ್ನ ಪ್ರೀತಿಯ ಹುಡುಗಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಧ್ಯಾನ್ ಅವರನ್ನು ಕನ್ನಡದ ಪ್ರೇಕ್ಷಕ ಮೆಚ್ಚಿಕೊಂಡನು. ಅನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಮೊನಾಲಿಸಾ, ಅಮೃತಧಾರೆ ಸಿನಿಮಾ ಯಶಸ್ಸನ್ನು ತಂದುಕೊಟ್ಟಿತು. ಆ ಬಳಿಕ ಹಿಂದಿಯಲ್ಲೂ 9 ಸಿನಿಮಾಗಳಲ್ಲಿ ಅಭಿನಯಿಸಿದರು. 2011 ರಿತಿಕಾ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಡೆಹರಾಡೂನ್ನಲ್ಲಿ ಅದ್ದೂರಿಯಾಗಿ ಇವರ ಕಲ್ಯಾಣ ಜರುಗಿತು. ಸ್ಯಾಂಡಲ್ವುಡ್, ಬಾಲಿವುಡ್ನ ಸೆಲೆಬ್ರಿಟಿಗಳು ಆರುದಕ್ಷತೆಯಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ದರು. ಆದರೆ ಬರುಬರುತ್ತಾ ಅವಕಾಶಗಳು ಕಡಿಮೆಯಾಗಿಯೋ ಅಥವಾ ಅವರದ್ದೇ ಸ್ವಇಚ್ಛೆಯೋ ಚಿತ್ರರಂಗದಿಂದ ಮಾಯವಾದ ಧ್ಯಾನ್ ಅವರು ಮತ್ತೆ 2014 ಮಿಸ್ಟರ್ ಅಂಡ್ ಮಿಸ್ಸೆಸ್ ರಾಮಾಚಾರಿ ಸಿನಿಮಾದಲ್ಲಿ ಹಾಗೂ 2015 ಲವ್ ಯು ಹಲಿಯಾ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡರು ಅಷ್ಟೇ. ಅನಂತರ ಯಾವುದೇ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ. ಇನ್ನು ಅವರ ಕುಟುಂಬ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಬಿಸಿನೆಸ್ ಮಾಡುತ್ತಿದ್ದು ಸದ್ಯ ಧ್ಯಾನ್ ಅವರು ಸಹ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ನಟನೆ ಮಾತ್ರವಲ್ಲ, ಧ್ಯಾನ್ ಅವರು ರಾಷ್ಟ್ರಮಟ್ಟದ ರೋಲರ್ ಸ್ಕೇಟರ್ ವಿಜೇತರು ಕೂಡ. ಹೌದು, ಧ್ಯಾನ್ ಅವರ ಮುಂದಿನ ಜೀವನಕ್ಕೆ ಶುಭವಾಗಲಿ.